ಸ್ಯಾಂಟ್ರೋ ರವಿ ಇವತ್ತು ಬಂಧನವಾಗಿದ್ದಾನೆ. ಸ್ಯಾಂಟ್ರೋ ರವಿ ಬಂಧನ ವಿಚಾರವಾಗಿ ಆತನ ವಿರುದ್ಧ ಸಾಕಷ್ಟು ದಿನಗಳಿಂದ ಕಾನೂನು ಹೋರಾಟ ನಡೆಸ್ತಿದ್ದಂಥ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ಸ್ಯಾಂಟ್ರೋ ರವಿ ಬಂಧನ ಆಗಿದೆ. ಸಂತ್ರಸ್ತೆ ಕೊಟ್ಟ ದೂರಿನ ನಂತರ 11 ದಿನಗಳ ನಂತರ ಬಂಧನ ಆಗಿರುವಂಥದ್ದು, ನಿಮ್ಮ ಮೊದಲನೇ ರಿಯಾಕ್ಷನ್? ಮೊದಲಿಗೆ ನಾನು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮೈಸೂರಿನ ಆಯುಕ್ತರಿಗೆ ಮತ್ತು ನಮ್ಮ ಪೊಲೀಸ್ನವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ ಮತ್ತು ಕೃತಜ್ಞತೆಗಳನ್ನು ಕೂಡ ಹೇಳ್ತೀನಿ. ಭಾಳ ಶ್ರಮ ಹಾಕಿದ್ದಾರೆ ಇಷ್ಟು ದಿವಸ. ಆತ ತಪ್ಪಿಸ್ಕೊಂಡು ಓಡಾಡಬಾರ್ದು ಅಂತೇನಿಲ್ಲ. ಈಗ ಮೊದಲನೇ ದಿವಸನೇ ಹಿಡಿಬೇಕು ಅಂತ ಹೇಳುವಂಥದ್ದು ಮಾತುಗಳು ಇದ್ದರೂ ಕೂಡ ನಮ್ಮ ಕರ್ನಾಟಕದ ಪೊಲೀಸ್ನವರು ಯಾವಾಗಲೂ ಕೂಡ ತನಿಖೆಯಲ್ಲಿ ಮುಂದೆ ಇದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥವರು, ಗುಜರಾತಿಂದ ಕರ್ಕೊಂಬರ್ತಾ ಇದ್ದಾರೆ. ಹಾಗಾಗಿ ಅವರೆಲ್ರಿಗೂ ಕೂಡ ನಾವು ನೈತಿಕವಾಗಿ ಬೆಂಬಲಿಸುವಂಥದ್ದು ಮತ್ತು ಅವ್ರಿಗೊಂದು ಅಭಿನಂದನೆಗಳನ್ನ ಹೇಳುವಂಥದ್ದು ಅದು ನಾನು ಮಾಡಬೇಕಾದ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಇವಾಗ ಇಲ್ಲಿ ಆತನಿಗೆ ಸುಮ್ಮನೆ ಸುಮ್ಮನೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಂಗೆ ಆಗ್ತಾ ಇದೆ. ಅವನ ಬಗ್ಗೆ ಮಾತಾಡುವಂಥದ್ದು ಏನೂ ಇಲ್ಲ. ನಾನು ಮೊದಲನೇ ದಿವಸ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಆತ ಒಬ್ಬ ಕ್ರಿಮಿ, ಒಂದು ನಮ್ಮ ಸಮಾಜಕ್ಕೆ ಅಂಟಿಕೊಂಡಿರುವಂತಹ ಒಂದು ಕ್ಯಾನ್ಸರ್ ಗೆಡ್ಡೆ, ಅದನ್ನು ಕಿತ್ತು ಎಸಿಬಂಥದ್ದು ಆಗಬೇಕು. ಆದರೆ ಇವನಿಂದ ಯಾರ್ಯಾರು ಕೆಲಸ ಮಾಡಿಸ್ಕೊಂಡಿದ್ದಾರೆ, ಈತನ ಯಾರ್ಯಾರು ಬಳಸ್ಕೊಂಡಿದ್ದಾರೆ, ಯಾರ್ಯಾರು ಈತನನ್ನು ಪೋಷಿಸಿ ಬೆಳೆಸಿದ್ದಾರೆ, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಹೊರಗೆ ಬರಬೇಕು. ಅದು ತುಂಬ ದೊಡ್ಡ ಅಪರಾಧ ಅದು. ಯಾಕೆ ಅಂತಂದರೆ ತಲೆ ಹಿಡಿಯುವ ಕೆಲಸ, ವೇಶ್ಯವಾಟಿಕೆ ಜಾಲಗಳು ಸಾವಿರಾರು ನಡೆದಿದ್ದಾವೆ, ನಮ್ಮ ದೇಶದಲ್ಲಿ ನಡೆದಿದೆ, ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಯಾಯ ಪೊಲೀಸು ಠಾಣಾಧಿಕಾರಿಗಳು ಇನ್ಸ್ಪೆಕ್ಟರ್ಗಳಿದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇದೆಯಲ್ಲ, ಇದರಲ್ಲಿ ಹೈ ಪ್ರೊಫೈಲಲ್ಲಿ ಇರುವಂಥ ಜನಗಳಿದ್ದಾರೆ ಇದರಲ್ಲಿ. ಅವ್ರನ್ನ ನಾವು ಒಬ್ಬ ಮಾಮೂಲಿ ದಕ್ಷ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇದು ವಾಸ್ತವ ಇದು. ಹಾಗಾಗಿ ಹೈಯರ್ ಲೆವೆಲಿನ ಒಂದು ತನಿಖೆ, ಅದರಲ್ಲೂ ಸ್ಪೆಷಲಿ ಜುಡಿಷಿಯರಿ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆದರೆ ಎಲ್ಲರೂ ಕೂಡ ಬಯಲಿಗೆ ಬರ್ತಾರೆ. ಮತ್ತು ಇದೊಂದು ಪಾಠ ಆಗುತ್ತೆ, ಮತ್ತು ಇದನ್ನು ಇಡೀ ದೇಶ ಹೌದೌದು ಅಂತ ನೋಡಿ ಮೆಚ್ಚಿಕೊಳ್ಳುವಂಥದ್ದಾಗುತ್ತೆ, ಮತ್ತು ಜನಸಾಮಾನ್ಯನಿಗೆ ಒಂದು ನಂಬಿಕೆ ಉಳಿಯುತ್ತೆ. ಪ್ರಜಾಸತ್ತಾತ್ಮಕ ವ್ಯಾಲ್ಯೂಗಳೇನಿದ್ದಾವೆ ಅವೆಲ್ಲವನ್ನು ನಾವು ರಿಸ್ಟೋರ್ ಮಾಡ್ದಂಗೆ ಆಗುತ್ತೆ. ಇದು ನನ್ನ ಆಶಯ, ಮತ್ತು ಇದೊಂದೇ ನಮ್ಮನ್ನ ಕನಸಿರುವಂಥದ್ದು. ಇಲ್ಲಿ ಯಾರ ವಿರುದ್ಧ ನನ್ನ ದೂರಿಲ್ಲ, ಯಾರ ವಿರುದ್ಧ ನಮ್ಮ ದ್ವೇಷ ಇಲ್ಲ, ಇನ್ಕ್ಲೂಡಿಂಗ್ ಈ ಸ್ಯಾಂಟ್ರೋ ರವಿ ಅನ್ನೋ ಬಗ್ಗೆ ನಾವು ಯಾರು ಇದು ದೋಷಿಸ್ಲಿಕ್ಕೆ. ನಾವು ಪ್ರೊಫೆಷ್ನಲ್ ಆಗಿ ಈ ಸಂಸ್ಥೆ ನಡೆಸ್ತಾ ಇದ್ದೀವಿ, ಪ್ರೊಫೆಷ್ನಲ್ ಆಗಿ ನೋಡ್ತೀವಿ. ನಾವು ಯಾವಾಗಲೂ ಸರ್ಕಾರ ಜೊತೇಲಿ ನಿಂತು ಕೆಲಸ ಮಾಡಬೇಕಾದಂಥವ್ರು, ಪೊಲೀಸ್ ಇಲಾಖೆ ಜೊತೇಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾದಂಥವ್ರು. ಇಲ್ಲಿ ಸಂಭ್ರಮ ಪಡುವಂಥದ್ದು ಏನೂ ಇಲ್ಲ ಇವನು ಹಿಡ್ಕೊಂಬಂದರೆ. ಮತ್ತು ಈತನ ಒಂದು ಕುಕೃತ್ಯಕ್ಕೆ ಸಿಕ್ಕಾಕ್ಕೊಂಡು ನರಳಿರುವಂತಹ ಹೆಣ್ಣುಮಕ್ಕಳಿಗೂ ಕೂಡ ಒಂದು ಅನುಶಾಸನಬದ್ಧವಾದಂತಹ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ, ಇದು ಎರಡು ಒಟ್ಟೊಟ್ಟಿಗೆ ಆಗಬೇಕಾಗುತ್ತೆ. ಸಾಮಾಜಿಕ ನ್ಯಾಯ ಅಂತಂದಾಗ ಒಂದು ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ, ಇದೆರಡನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಈತ ಏನು ಗಳಿಸಿದ್ದಾನೆ, ಇವರನ್ನು ಮಲಗಿಸಿ ಇವರ ಬೆವರಿಂದ ಇವರ ರಕ್ತದಿಂದ ಈತ ಒಂದು ದಿವಸ ಕೆಲಸ ಮಾಡಿದವನಲ್ಲ. ಈ ಹಣ ಮತ್ತು ಈ ಸಂಪತ್ತೇನಿದೆ ಅದನ್ನು ಸಂತ್ರಸ್ತರಿಗೆ ಬಟವಾಡೆ ಮಾಡುವಂಥದ್ದಾಗಬೇಕು. ಅದು ಯಾವುದೇ ಕಾರಣಕ್ಕೂ ಟ್ರೆಜರಿಗೆ ಹೋಗಬಾರ್ದು, ಅದು ಅಲ್ಲಿ ಟ್ರೆಜರಿ ದುಡ್ಡಲ್ಲ, ಅದು ಇವ್ರಿಗೆ ಸೇರಬೇಕಾದಂಥ ಹೆಣ್ಣು ಮಕ್ಕಳಿಗೆ ಸೇರಬೇಕಂದಂಥದ್ದು. ಒಂದು ವಿನೂತನವಾದಂಥ ಪ್ರಯೋಗವನ್ನು ನಮ್ಮ ಮಾನ್ಯ ಘನ ಸರ್ಕಾರ ಮಾಡಿದ್ರೆ ಅದು ಸುವರ್ಣಾಕ್ಷರದಲ್ಲಿ ಬರೆಯಲ್ಪಡುತ್ತೆ ಅಂತ ಹೇಳುವಂಥದ್ದು. ಸರ್, ಈತನ ಜೊತೆ 3 ಜನ ಕೂಡ ಬಂಧನ ಆಗಿರುವಂಥದ್ದು, ಇನ್ನೂ ಸಾಕಷ್ಟು ಜನ ಇದ್ದಾರೆ ಇವನ ಜೊತೆಗೆ ಅಂತ? 3 ಜನ ಅಲ್ಲ, 300 ಜನ ಮೇಲೇ ಇದ್ದಾರೆ. ಈಗ ಯಾರು ಅವ್ನ ಜೊತೆಯಲ್ಲಿ ಸೇರ್ಕೊಂಡು ಹೋಗಿರ್ತಾರೆ ಅವ್ರನ್ನ ಬಂಧಿಸಿದ್ದಾರೆ, ಅದು ಬೇರೆ ವಿಚಾರ. ಇವರೆಲ್ಲ ಇವ್ರ ಹೆಸರುಗಳನ್ನ ನಾವು ಹೇಳುವಂಥದ್ದು ಇಲ್ಲ, ಇದೊಂದು ದೊಡ್ಡ ವಿಚಾರ ಅಲ್ಲ. ಬಂಧಿಸಬೇಕಾದಂಥ ಜನಗಳೇ ಬೇರೆ ಇದ್ದಾರೆ, ಅದು ಸಮಯ ಬಂದಾಗ ತನಿಖಾಧಿಕಾರಿಗಳ ಗಮನಕ್ಕೆ ಬಂದೇ ಬರುತ್ತೆ. ಬರಲಿಲ್ಲ ಅಂತಂದರೆ ನಾವು ಎಲ್ಲರೂ ಕೂಡ ಅದನ್ನು ಬಿಡುಗಡೆ ಮಾಡುವಂಥದ್ದು ಕೆಲಸಗಳು ಮಾಡಲೇಬೇಕಾಗುತ್ತೆ. ಸರ್, ಹಿಂದೆ ಕೂಡ ಸಾಕಷ್ಟು ಬಾರಿ ಅವನು ವಶಕ್ಕೆ ತಗೊಂಡಿದ್ದರು ಪೊಲೀಸರು, ಅವನ್ನ ಅರೆಸ್ಟ್ ಮಾಡ್ತಾರೆ, ಆದರೆ ಎಲ್ಲೋ ಒಂದು ಕಡೆ ಆತ ಮತ್ತೆ ವಾಪಸ್ ಬರ್ತಿದ್ದ, ಅದೇ ದಂಧೆಯಲ್ಲಿ ತೊಡಗಿಸ್ಕೊಳ್ತಿದ್ದ. ಈ ಸಲನಾದರೂ ಅವನ್ನ ಆಟೋ ಟೋಪ್ಗಳಿಗೆ ಬ್ರೇಕ್ ಬೀಳುತ್ತಾ ಅಂತ ಅನಿಸುತ್ತಾ? ಹೌದು, ಕೆಲವೊಂದು ಅಧ್ಯಕ್ಷರು, ಅಪ್ರಾಮಾಣಿಕರು, ಭ್ರಷ್ಟರು ಅವರ ಹೇಸಿಗೆ ಜೀವನ ನಡೆಸಲಿಕ್ಕೆ ಈತನ ಹೇಸಿಗೆ ಹಣವನ್ನು ಆಶ್ರಯಿಸಿದ್ದರಿಂದ ಇದು ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಯಲಿಲ್ಲ. ಮತ್ತು ನಿಮ್ಗೆ ಗೊತ್ತಿದ್ದ ಹಾಗೆ ಕೆಲವು ಜನ ಇವನಿಗೆ ಹೆಡೆಮರಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಿದ್ರೂ ಕೂಡ ಅವರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವ ಕೆಲಸವನ್ನು ನಮ್ಮ ಸಮಾಜದಲ್ಲಿ ಇಲಾಖೆಯವರೇ ಮಾಡಿದ್ದಂಥದ್ದು. ಅದು ಪ್ರತಿ ಹಂತದಲ್ಲಿ ನೋಡ್ತೀವಿ ನಾವು, ಮೈಸೂರಿನಲ್ಲೂ ನೋಡ್ತೀವಿ, ಬೆಂಗಳೂರಿನಲ್ಲಿ ನೋಡ್ತೀವಿ. ಅವ್ರಗಳಿಗೆ ಡಿಮೋಷನ್ ಆಗುವಂಥದ್ದು, ಕೆಲವ್ರ ಮೇಲೆ ಎನ್ಕ್ವೈರಿ ಆಗುವಂಥದ್ದು, ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುವಂಥದ್ದು,
ಕೆಲವರಿಗೆ ಯಾವುದೇ ರೀತಿಯಾಗಿ ಮುಂದೆ ಹೋಗೋಕ್ಕಾಗದ ಹಾಗೆ ಅಡುಗೋಡೆಯನ್ನು ನಿರ್ಮಾಣ ಮಾಡಿಬಿಟ್ಟಿರುವಂಥದ್ದು ಇವೆಲ್ಲ ನೋಡಿದ್ದೀವಿ. ಇದರಿಂದಾಗಿ ನಾನು ತುಂಬ ಬೇಸರ ಆಗಿದೆ. ಇದರಿಂದಾಗಿ ಅವರಿಗೆ ಈ ಪ್ರಕರಣದಲ್ಲಿ ಒಂದು ಘನತೆ ತಂದುಕೊಡುವಂಥದ್ದಾಗಬೇಕು. ಅವ್ರಿಗೊಂದು ಒಳ್ಳೆ ಕೆಲಸ ಮಾಡಿದ್ದೇ ಕಣಯ್ಯ, ಮೊದಲು ತಪ್ಪಾಗಿ ನಾವು ಗ್ರಹಿಸಿದ್ದೀವಿ ಅಂತ ನಾವು ಕೂಡ ಒಂದು ಕನ್ಫೆಸ್ ಮಾಡ್ಕೊಳ್ಳುವಂಥದ್ದಾಗಬೇಕು. ನಾನು ಇವಾಗ ಮೊನ್ನೆ ಅಲೋಕ್ ಕುಮಾರ್ ಅವ್ರ ಹತ್ರ, ADGP ಅವ್ರ ಹತ್ರ ನಿವೇದನೆ ಮಾಡಿದ್ದೀನಿ. ಬೇರೆಯವ್ರ ಬಗ್ಗೆ ಅಲ್ಲ, ಒಬ್ಬ ಕಾನ್ಸ್ಟೇಬಲ್, ಡಬಲ್ ಡಿಗ್ರಿ ಮಾಡಿದಂಥ ಒಬ್ಬ ಕಾನ್ಸ್ಟೇಬಲ್ ನಿರೀಕ್ಷಕರ ಪರೀಕ್ಷೆ ಬರೆದಿದ್ದಾನೆ. ಈ ಹಾಳಾದವನ್ನು ಅರೆಸ್ಟ್ ಮಾಡಿದ ಕಾರಣಕ್ಕೆ ಒಂದು ಕೇಸನ್ನು ಜಡಿಸ್ಕೊಂಡು ಒಬ್ಬ ಇನ್ಸ್ಪೆಕ್ಟರ್ ಆಗುವಂಥ ಯೋಗವನ್ನೇ ಕಳ್ಕೊಳ್ತಾನೆ. ಅದನ್ನು ಮೊನ್ನೆ ಮೀಟಿಂಗಲ್ಲಿ ಹೇಳಿದೆ. ಬೇರೆ ಯಾವುದು ಮುಖ್ಯ ಆಗಲ್ಲ, ಒಬ್ಬ ಪ್ರಾಮಾಣಿಕ ಪೇದೆ ಇನ್ಸ್ಪೆಕ್ಟರ್ ಆಗೋದನ್ನು ನೋಡಿ ನಾವು ಖುಷಿ ಪಡಬೇಕಲ್ವಾ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಅದನ್ನು ಮಾಡಿಸಿ ಅಂತ ಹೇಳಿದ್ದೀನಿ. ಇಂಥ ನೂರಾರು ಇದ್ದಾವೆ. ಅದು ಅದರಲ್ಲಿ ಮೈಸೂರಿನ ಪೊಲೀಸ್ ಅಧಿಕಾರಿಗಳಾಗ್ಬೋದು ಅಥವಾ ಬೆಂಗಳೂರಿನ ACP ಆಗ್ಬೋದು, ಮತ್ತೊಬ್ಬರಾಗ್ಬೋದು, ಅವರೆಲ್ರಿಗೂ ಕೂಡ ಒಂದು ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವಂಥದ್ದಾಗಬೇಕು. ಯಾಕೆಂದರೆ ನಾನು ಪದೇ ಪದೇ ಹೇಳುವಂಥದ್ದು ಏನು ಅಂತಂದರೆ, ನಾವು 32 ವರ್ಷ ಪೊಲೀಸ್ ಇಲಾಖೆಯ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿದಂಥವರು ಪೊಲೀಸ್ ಪ್ರಾಮಾಣಿಕ ಪೊಲೀಸ್ ವ್ಯವಸ್ಥೆ ಬಗ್ಗೆ ಒಂದು ಸ್ಟ್ರಾಂಗ್ ಒಂದು ಫೇತ್, ಒಂದು ರೆಸ್ಪೆಕ್ಟ್ ಇಟ್ಕೊಂಡಿರುವಂಥವ್ರು, ಮತ್ತು ಅದನ್ನು ಸಂಭ್ರಮಿಸ್ತಿದ್ವಿ ಒಳ್ಳೆ ಆಫೀಸರ್ ಅಂತ ಹೇಳುವಂಥ ಕಾರಣಕ್ಕೆ. ಅವರ ಘನತೆಯನ್ನು ಯಾವನೋ ಒಬ್ಬ ನೆಲಕ್ಕೆ ಹಾಕ್ತಾ ಇದ್ದಾನೆ, ತುಳಿತಿದ್ದಾನೆ ಅಂತಂದರೆ, ನಾವು ಹೋರಾಟಗಾರರಾಗಿ ಮತ್ತು ಪ್ರಜ್ಞಾವಂತ ನಾಗರಿಕರಾಗಿ ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸರ್, ನಿಮ್ಮ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಅಂತ? ಮುಂದಿನ ಎಲ್ಲ ಇದನ್ನು ಈಗ ಸದ್ಯಕ್ಕೆ ನಾವು ನೋಡ್ತಾ ಇದ್ದೇವೆ. ಸರ್ಕಾರವೇ ಆ ಕೆಲಸವನ್ನು ಈಗ ಮಾಡ್ತಾ ಇರುತ್ತೆ. ನಮ್ಮ ವಕೀಲರು ಸಂತ್ರಸ್ತರ ಪರವಾಗಿ ವಕಾಲತ್ತು ಹಾಕ್ತಾ ಇದ್ದಾರೆ, ಮತ್ತು ಸಮಯಕ್ಕೆ ತಕ್ಕ ಹಾಗೆ ಪ್ರಜ್ಞೆಯಿಂದ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅವರಿಗೆ ಶಾಸನಬದ್ಧವಾದಂತಹ ನ್ಯಾಯ, ಸಾಮಾಜಿಕ ನ್ಯಾಯ ಸಿಗುವವರೆಗೆ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ನಮಸ್ಕಾರ. ಇವಿಷ್ಟು ಸ್ಟ್ಯಾನ್ಲಿ ಅವರ ಮಾತುಗಳಾಗಿರುವಂಥದ್ದು. ಇತನಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆ ಆಗುತ್ತೆ ಎನ್ನುವ ನಿರೀಕ್ಷೆ ಕೂಡ ಇವರಲ್ಲಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡರಿ, TV9 ಮೈಸೂರು.